ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಬೆಳಗಾವಿಯ ಭರ್ತೆ ಶಿಕ್ಷಣ ಸಂಸ್ಥೆಯ ವಜ್ರ ಮಹೋತ್ಸವದ ಅಂಗವಾಗಿ ಜನವರಿ 28 ಮತ್ತು 29ರಂದು ಭರ್ತೆ ಶಿಕ್ಷಣ ಸಂಸ್ಥೆಯ ಪಾಶ್ನ ದೊಡ್ಡಣ್ಣವರ್ ಕಾಲೇಜ್ ಆಫ್ ನರ್ಸಿಂಗ್ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಜೈನ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಎರಡು ದಿನಗಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶಾಂತಿನಾಥ್ ದಿಬ್ಬದವರು ಆಸೀನರಾಗಿದ್ದರು. 28ರಂದು ಬೆಳಗ್ಗೆ ಭರ್ತೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಜಿಂದಲ್ ದೇಸಾಯಿ ಅವರು ರಾಷ್ಟ್ರಧ್ವಜವನ್ನು ಮತ್ತು ಉದ್ಯಮಿ ಗೋಪಾಲ್ಜಿ ಜಿನಗೌಡ ಅವರು ಧರ್ಮಧ್ವಜ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಂಗಳಾ ಮೆಟಗೌಡ ಅವರು ನಾಡಧ್ವಜ ಧ್ವಜಾರೋಹಣ ಮಾಡುವ ಮೂಲಕ ಈ ಸಮ್ಮೇಳನಕ್ಕೆ ಚಾಲನೆ ಕೊಟ್ಟರು. ನಾಡೋಜ ಹಂಪ ನಾಗರಾಜಯ್ಯ ಅವರು ಉದ್ಘಾಟಕರಿಗಾಗಿ ಆಗಮಿಸಿ ಸಮ್ಮೇಳನವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಸಂಸ್ಕೃತ ಭಾಷೆಗೆ ಯಾವ ರೀತಿ ಮನ್ನಣೆ ನೀಡಲಾಗಿದೆ ಅದೇ ರೀತಿ ಪ್ರಾಕೃತ ಭಾಷೆಗೂ ಮನ್ನಣೆ ನೀಡಬೇಕು ಮತ್ತು ಎಲ್ಲರೂ ಪ್ರಾಕೃತ ಭಾಷೆಯನ್ನು ಬೆಳೆಸುವ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಪ್ರೊಫೆಸರ್ ಪದ್ಮಪ್ರಸಾದ್ ಅವರು ಆಶಯ ಭಾಷಣ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಬಳ್ಳಾರಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಡಾಕ್ಟರ್ ಸಿದ್ದು ಅಲಗೂರವರು ಮತ್ತು ಖ್ಯಾತ ಉದ್ಯಮಿ ಗೋಪಾಲ್ ಜಿನಗೌಡ ಅವರು ಆಗಮಿಸಿದರು. ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಮತ್ತು ಸಮ್ಮೇಳನದ ಸರ್ವಾಧ್ಯಕ್ಷರು ಡಾಕ್ಟರ್ ಶಾಂತಿನಾಥ್ ದಿಬ್ಬದ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡುತ್ತಾ ಜೈನ ಸಾಹಿತ್ಯ ಕನ್ನಡ ಸಾರಸ್ವತ ಲೋಕಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದೆ. ಜೈನ ಸಮುದಾಯದ ಕವಿಗಳು ಕನ್ನಡಕ್ಕೆ ಆದ್ಯತೆಯನ್ನು ನೀಡಿದ್ದಾರೆ. ಸಂಸ್ಕೃತದ ಭರಾಟೆಗೆ ಸೋಲದೆ ಕನ್ನಡತನವನ್ನು ಪ್ರಕಟಿಸಿದ್ದಾರೆ. ಕನ್ನಡ ಶಾಸ್ತ್ರೀಯ ಭಾಷೆಗೆ ಸ್ಥಾನಮಾನ ದೊರೆಯುವಲ್ಲಿ ಶಾಸನಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ತಿಳಿಸಿದರು. ಇದಾದ ನಂತರ ಅಂದು ಮಧ್ಯಾಹ್ನದಂದು ಕನ್ನಡ ಕಾವ್ಯಕ್ಕೆ ರನ್ನನ ಕೊಡುಗೆಯ ಕುರಿತು ಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಡಾಕ್ಟರ್ YM ಯಕ್ಕೋಳೆ ಅವರು ಕನ್ನಡ ಕಾವ್ಯಕ್ಕೆ ರನ್ನನ ಕೊಡುಗೆ ಕುರಿತು ಮಾತನಾಡಿದರು. ಡಾಕ್ಟರ್ ಪದ್ಮಿನಿ ನಾಗರಾಜ್ ಬೆಂಗಳೂರು ಇವರು ಜನ್ನನ ಯಶೋಧರ ಚರಿತ್ರೆ ಕುರಿತು ಮಾತನಾಡಿದರು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಸವರಾಜ್ ಜಗಜಂಪಿ ವಿಶ್ರಾಂತ ಪ್ರಾಂಶುಪಾಲರು ಇವರು ವಹಿಸಿದ್ದರು. ತದನಂತರ ಮಧ್ಯಾಹ್ನದ ಗೋಷ್ಠಿಯಲ್ಲಿ ಜೈನ ದಾನ ಶಾಸನಗಳ ವೈಶಿಷ್ಟ್ಯ ಕುರಿತು ಡಾಕ್ಟರ್ ಅಪ್ಪಣ್ಣ ಹಂಜೆ ಗದಗ್, ನಿಶಿದಿ ಶಾಸನಗಳ ಕುರಿತು ಡಾಕ್ಟರ್ ರವಿಕುಮಾರ್ ನವಲಗುಂದ್ ಹರಿಯರ್, ಬೆಳಗಾವಿ ಜಿಲ್ಲೆಯ ಜೈನ ಶಾಸನಗಳ ಕುರಿತು ಡಾಕ್ಟರ್ ಬಾಹುಬಲಿ ಹಂದೂರ್ ಇವರು ಮಾತನಾಡಿದರು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರು ವಹಿಸಿದ್ದರು. ಸಾಯಂಕಾಲದ ಗೋಷ್ಠಿಯಲ್ಲಿ ಕನ್ನಡ ಜೈನ ಸಾಹಿತ್ಯ ಕ್ಷೇತ್ರದ ವಿದ್ವತ್ತು ಡಾಕ್ಟರ್ ಆನೆ ಉಪಾಧ್ಯೆ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಹಂಪಿ ವಿಶ್ವವಿದ್ಯಾಲಯದ ಮುಖ್ಯಸ್ಥರು, ಆನೆ ಉಪಾಧ್ಯ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರು ಮತ್ತು ಡಾಕ್ಟರ್ SS ಅಂಗಡಿ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಮಾಡಿದರು. ಖ್ಯಾತ ಸಾಹಿತಿ ಶ್ರೀ ಸುಭಾಷ್ಚಂದ್ರ ಅವರು ಉಪನ್ಯಾಸವನ್ನು ನೀಡಿದರು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕುಲಪತಿಗಳಾದ ಡಾಕ್ಟರ್ ಸಚಿ ರಮೇಶ್ ಅವರು ವಹಿಸಿದ್ದರು. ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಭರ್ತೆ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಆಯೋಜನೆಯನ್ನು ಮಾಡಿದ್ದರು. ಸಮಾರಂಭದ ಸಾನ್ನಿಧ್ಯವನ್ನು ಲಕ್ಷ್ಮೀಸೇನ್ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಜೈನ ಮಠ ಕೊಲ್ಲಾಪುರ್ ಇವರು ವಹಿಸಿದ್ದರು. ಅವರು ತಮ್ಮ ಆಶೀರ್ವಚನದಲ್ಲಿ ಮಾತನಾಡುತ್ತಾ ಮಹಾರಾಷ್ಟ್ರದಲ್ಲಿ ಮರಾಠಿ ಜೈನ್ ಸಾಹಿತ್ಯ ಪರಿಷತ್ ಮೂಲಕ ಪ್ರತಿ ವರ್ಷ ಮರಾಠಿ ಜೈನ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಾಗುತ್ತದೆ. ಕರ್ನಾಟಕದಲ್ಲಿಯೂ ಸಹ ಪ್ರತಿ ವರ್ಷ ಕನ್ನಡ ಜೈನ ಸಾಹಿತ್ಯ ಸಮ್ಮೇಳನ ಆಯೋಜಿಸುವುದಾದರೆ ತಾವು ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಾಗಿ ಅವರು ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಉದ್ಯಮಿ ಗೋಪಾಲ್ ಜಿನಗೌಡ ಮತ್ತು ಭರ್ತೆ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜೀವ್ ದೊಡ್ಡಣ್ಣವರ್ ಅವರು ಉಪಸ್ಥಿತರಿದ್ದರು. ವಿನೋದ್ ದೊಡ್ಡಣ್ಣವರ್ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ಉತ್ಪೂರ್ವಕವಾಗಿ ಬರಮಾಡಿಕೊಂಡರು. SN ಅಕ್ಕಿ, ಡಾಕ್ಟರ್ ಭರಮಪ್ಪ ಭಾವಿ, BM ಲಕ್ಕನ್ಗೌಡರ್,
ಪ್ರಶಾಂತ್ ಪಾಟೀಲ್, ಡಾಕ್ಟರ್ ಭರತ್ ಬಿ ಅಲಸಂದಿ, ಪವನ್ ಯಡಿಯೂರ್, ಶ್ರೀಮತಿ ಅನುರಾಧ ಕಂಚಿ, ಸಿದ್ಧಾರೂಢ್ ರಾಘುನವರ್, ಭರಮಪ್ಪ ಭಾವಿ, ಡಾಕ್ಟರ್ ರಾಗಿಣಿ ಶಿರ್ಗಾರ್, ಡಾಕ್ಟರ್ ಅನುಪಮಾ ಉತ್ನಾಳ್, ಬಾಲಚಂದ್ರ ವರ್ಜಿ, ಶ್ರೀಮತಿ ಭಾರತಿ ಸಂಗೊಳ್ಳಿ ಮೊದಲಾದವರು ಎಲ್ಲ ಗೋಷ್ಠಿಗಳನ್ನು ಮತ್ತು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಲು ಸಹಾಯ ಸಹಕಾರ ಮಾಡಿದರು. ಧನ್ಯವಾದಗಳು. ಡಾಕ್ಟರ್ ಸಿದ್ದು ಅಲ್ಗುರ್ಜಿ ಅವರೇ, ಪ್ರೊಫೆಸರ್ ಪಂಪ ನಾಗರಾಜ್ಜಿ ಅವರೇ, ಡಾಕ್ಟರ್ ಪದ್ಮಪ್ರಸಾದ್ ಅವರೇ, ಗೋಪಾಲ್ ಜುಗೋಡ ಅವರೇ ಮತ್ತು ಎಲ್ಲ ಶ್ರಾವಕ ಶ್ರಾವಕಿಯರಿಗೆ ಜಯ ಜಿನೇಂದ್ರ. ಕನ್ನಡ ಜೈನ ಸಾಹಿತ್ಯ ಸಮ್ಮೇಳನ ನನ್ನ ಮಾಹಿತಿ ಪ್ರಕಾರ 1985 ಇಸ್ವಿನಲ್ಲಿ ಕೋಲಾಪುರ ಜಿನ್ಸೇನ್ ಲಕ್ಷ್ಮೀಸೇನ್ ಭಟ್ಟಾರ ಸ್ವಾಮೀಜಿ ಅವರು ಇದೊಂದು ಕಾನ್ಸೆಪ್ಟ್ ಚಾಲು ಮಾಡಿದರು. ಮೊದಲನೇದಾಗಿ ರಾಯಬಾಗ್ನಲ್ಲಿ 1985 to 1995 ವರ್ಷ ಅವರು ಕನ್ನಡ ಜೈನ ಸಾಹಿತ್ಯ ಸಮ್ಮೇಳನ ಅಲ್ಲಿ ಆರ್ಗನೈಸ್ ಮಾಡ್ತಿದ್ರು. ಅದು ಕೇಳಿ ತಮ್ಮನಿಗೆ ದಿನವೆಲ್ಲನಿಗೆ ಇನ್ನೂ ಮನ್ಮನೆ ತೀರುವುದಂತ ನಮ್ಮ ಅಣ್ಣನ ಬಗ್ಗೆ ಹೀಗೆ ಆಗ್ತಾರಲ್ಲ ಅಂತ ಹೇಳಿ ಒಂದು ದೊಡ್ಡ ಸಾಧನವನ್ನು ಪಡೆದು ಹೇಳ್ತಾನೆ. ಅವನು ಅಣ್ಣನ ಬಗ್ಗೆ ಮಹತ್ವ ತಿಳಿಸ್ತಾನೆ, ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಭಾಷೆಯ ಮೇಲೆ ಇರ್ತಕ್ಕಂಥ ಹಿಡಿತವನ್ನೆಲ್ಲ ತೋರಿಸ್ತಾನೆ, ವಂಶಾವಳಿಯನ್ನು ಕೊಡ್ತಾನೆ. ಅದನ್ನು ವೆಂಕಟರಮಣಯ್ಯ ಅನ್ನೋರು 1968 ಇಸ್ವಿಯಲ್ಲಿ ಅಂದು ತೆಲುಗಿನಲ್ಲಿರ್ತಕ್ಕಂಥ ಒಂದು ಪತ್ರಿಕೆಯಲ್ಲಿ ಮೊದಲನೇ ಬಾರಿಗೆ ಅದನ್ನು ಪ್ರಕಟಿಸಿದರು. ಅದು ಪಂಪನ ವಂಶಾವಳಿಯ ಬಗ್ಗೆ ದೊಡ್ಡ ಬೆಳಕು, ಹೋನಲ್ಲಿ ಬೆಳಕನ್ನು ಫ್ಲಾಶ್ಲೈಟ್ ಆಯಿತು. ಅದರಲ್ಲಿ ದಿನವನ್ನು ಬಯಸ್ತಾನೆ, ತನ್ನ ತಂದೆ ತಾಯಿ ವಿಚಾರ ಹೇಳ್ತಾರೆ. ಆಮೇಲೆ ಅಣ್ಣನ ಹೆಸರಿಗೋಸ್ಕರ ಅಣ್ಣನಿಗೆ ಅರಿಕೇಸರಿಗೆ ಗುಣಾರ್ಣವ ಅಂತ ಬರೆದಿತ್ತು. ಅರಿಕೇಸರಿ ಮತ್ತು ಪಂಪ ಅತ್ಯಂತ ಅನ್ಯೋನ್ಯತೆಯಿಂದ ಬಳದಂಥವರು. ಅರಿಕೇಸರಿ ರಾಜ ಪಂಪನನ್ನ ಅವನು ಏನೋ ನನ್ನ ಆಸ್ಥಾನದ ಕವಿ ಅಂತ ಆತರ ತಾತ್ಸಾರವಾಗಿ ಕಂಡವನಲ್ಲ, ತನ್ನ ಸ್ನೇಹಿತ ಆತ್ಮೀಯ ಅಂತ ಅದ್ದುಕೊಂಡಂಥವನು. ಪಂಪ ಏನಾದರೂ ಬಂದ್ರೆ ತನ್ನ ರಾಜಸಿಂಹಾಸನದ ಪಕ್ಕದಲ್ಲಿ ಅವನಿಗೆ ಆಸನ ಹಾಕಿ ಹತ್ತಿರ ಕೂಡಿಸ್ಕೊಟ್ಟಿದ್ದವನು, ದೂರ ಕೂಡಿಸ್ಕೊಳ್ಳಿಲ್ಲ. ತುಡುಗೆ ನಿಂಚಲಂ ಪಂಚರತ್ನಗಳು ಪರಮೊಡೆ ತನ್ನುಡು ಕೂಟಂಗಳು ಅಳ್ಕರಿಂ ಕಂಡಾಗಳು ಮಡಿಯೊಳಾಗಿದೆ ಅವನಿಗೆ ಅಳ್ಕರಿಂ ಕಂಡಾಗಳು ಹಿರಿಯ. ಆಮೇಲೆ ಅವನು ತಟಾಕ ಒಂದು ಕೆನೆಯನ್ನ ಕಟ್ಟಿಸ್ತಾನೆ. ಅವನು ಕವಿತಾ ಬೃಂದಾವನ ಎಂಬ ಕೆನೆಯನ್ನು ಮಾಡಿಸಿದಂತೆ. ಅದಾದ್ಮೇಲೆ ಅಲ್ಲಿ ಇದು ಚಕ್ರೇಶ್ವರಿಯ ಪ್ರತಿಮೆಯನ್ನ ಮಾಡಿಸ್ತಾನೆ. ಸಾಧ್ಯಂತ ಜನಬಿಂಬನಗಳನ್ನು ಸ ಆದೇ ಮತ್ತು ಅಂತ್ಯ ಆದಿ ತೀರ್ಥಂಕರ ಮತ್ತು ಅಂತ್ಯ ತೀರ್ಥಂಕರರು ವರ್ತಮಾನರ ಮಹಾವೇರಿಬ್ಬರು ಮಾಡಿಸ್ತಾನೆ. ಅದಕ್ಕೆ ಔಚಿತ್ಯ ಇದೆ. ಪಂಪನ ಮನದೇವರು ಆದಿ ತೀರ್ಥಂಕರರು, ಪಂಪನ ತಮ್ಮನಾದಂತಹ ದಿನಬಲ್ಲವನ ಹೆಂಡತಿಯಾದಂತಹ ಬಾಗಿಯಬ್ಬೇ ಅವಳು ಪೈಠಣದವಳವಳು, ಸಾತವಾಹನರ ರಾಜಧಾನಿ ಕಡೆಯಿಂದ ಬಂದಂಥವಳು ಅವಳು ಮನದೇವರು ಅದು ಮಹಾವೀರ. ಹಾಗೆ ಎರಡು ಬಸದಿಯನ್ನು ಕಟ್ಟಿಸಿದ್ರು. ಅದು ಅದು ಕೊಟ್ಟಂತಹ ಬಸದಿಗೆ ಕೊಟ್ಟಂತಹ ಬಾಗಿಯಬ್ಬೆ ಅವಳ ಹೆಸರು ಬಾಗಿಯಬ್ಬೆ ಅಂತ ಪೈಠಣದ ಬಗೆಯಬ್ಬೆ.
ದಿನವೆಲ್ಲದನ್ನ ಹೆಂಡತಿಯಾಗಿದ್ದಂತಹ ಬಾಗಿಲಿಗೆ ಮಾಡಿಸಿದಂತ ಇದ್ದು ಎರಡನ್ನೇ ಇವತ್ತಿಗೂ ಸಿಕ್ಕಿವೆ. ಎರಡೂವರೆ ಅಡಿಯ ಎತ್ತರದ ಒಂದು ಮದಾಸನದಿಂದ ಕೂಡಿದಂತಹ ಮಹಾವೀರ ಬೇಲು ಒಂದು, ಅದು ಮದ್ರಾಸ್ ಮ್ಯೂಸಿಯಂ ನಲ್ಲಿದೆ, ಇನ್ನೊಂದು ಕಲ್ಕತ್ತಿನಲ್ಲಿ ಬಿ ಸಿ ನಹಾರ್ ಮ್ಯೂಸಿಯಂ ನಲ್ಲಿ ಅಲ್ಲಿದೆ. ನಾನು ಎಲ್ಲಿಗೂ ಹೋಗ್ಬಿಟ್ಟೆ. ಆ ದಿನವೆಲ್ಲ ಏನ್ ಮಾಡ್ದ ಅವನು, ನಮ್ಮ ಅಣ್ಣನಿಗೆ ಇಂತಹ ಅಣ್ಣನಿಗೆ ನಾನು ಗೌರವ ಸೂಚಿಸ್ಬೇಕು ಅಂತ ಹೇಳಿ ಆ ಶಾಸನವನ್ನ ಅವನು ಕನ್ನಡದಲ್ಲಿ ಪ್ರಾರಂಭಿಸ್ತಾನೆ. ಗದ್ಯ 12 ಪದ್ಯ, 12 ಪದ್ಯಗಳಲ್ಲಿ 3 ತೆಲುಗು, ಇನ್ನು ಉಳಿದವು ಸಂಸ್ಕೃತ ಮತ್ತು ಕನ್ನಡ. ಮತ್ತೆ ಇವರ ವಿಪರೀತ ಶಾಸ್ತ್ರಗಳ ವಿಪರೀತ, ಆಮೇಲೆ ಈ ತರ ಹರಿಣಿ ಹುಡುಕ್ತಾ ಇದೆ, ಪೃಥ್ವಿ ಹುಡುಕ್ತಾ ಇದೆ, ಬೇರೆ ಬೇರೆ ವೃತ್ತಿಗಳಂದ್ರೆ ಯಾಕೆ ಹೇಳ್ತೀನಿ ಅಂದರೆ ಅವನ ಕವಿತ್ವದ ಪ್ರಭುತ್ವ ಎಷ್ಟಿತ್ತು, ಭಾಷೆಯ ಮೇಲೆ ಇಳಿತ ಎಷ್ಟಿತ್ತು, ಛಂದಸ್ಸಿನ ಅಂತನ ಎಂತಹ ಒಂದು ಪ್ರಾಜ್ಞನಾಗಿದ್ದ ಅನ್ನೋದಕ್ಕೆ ಅದು ಅವನ ಹೇಳ್ತಾನ. ಅವನು ಅಲ್ಲಿ ಬೆಟ್ಟದ ಮೇಲೆ ಬಸದಿಯನ್ನ ಕಟ್ಟಿಸಿದ್ದಾನೆ, ಅದನ್ನ ನೋಡೋದಕ್ಕೆ ಜನ ಎಲ್ಲ ಬೇರೆ ಬೇರೆ ಬರ್ತಾ ಇದ್ದಾರೆ. ಪಂಪನಿಗೆ ಅರಿಕೆ ಸರಿ ಬ್ರಾಹ್ಮಣರ ಅಗ್ರವಾಗಿ ಅಗ್ರಮರಾಗಿದ್ದಂತಹ ಊರನ್ನ ಕೊಟ್ಬಿಟ್ಟಿದ್ದಾನೆ ಅವನಿಗೆ. ಪಂಪನಿಗೆ ಅಗ್ರಹಾರವನ್ನೆಲ್ಲ ಧರ್ಮಪುರ ಅಂತಲೂ ಬರುತ್ತೆ, ಧರ್ಮಪುರ ಅಂತಲೂ ಎರಡು ಇದೆ ಶಾಸನದಲ್ಲಿ, ಧರ್ಮಪುರ ಬೇಡ. ಬೆಟ್ಟದ ಮೇಲೆ ಕಟ್ಟಿದ ಬಸದಿ ನೋಡೋದಕ್ಕೆ ಜನರನ್ನು ಕರೀತಾನ ಅವನು. ಬ್ರಾತೇರ್ ಧರ್ಮಪುರಂ ಪ್ರಯಾಹ. ಮಿತ್ರ ಡಾಕ್ಟರ್ ದಿನದತ್ ದೇಸಾಯಿ ಅವರೇ, ಧರ್ಮದರ್ಶಿಗಳೇ, ದಿನಮಾರ್ಗ ಪಥಿಕರಾಗಿರ್ತಕ್ಕಂಥ ಭವ್ಯ ಶ್ರಾವಕ ಶ್ರಾವಕಿಯರೇ, ಸಾಹಿತ್ಯಾಸಕ್ತರೇ, ಮಾಧ್ಯಮ ಮಿತ್ರರೇ, ಎಲ್ಲ ಬಂಧು ಭಗಿನಿಯರೇ, ಹೆಮ್ಮೆಯಾಗುವ ಹಾಗೆ ಬೆಳೆದು ನಿಂತು 60 ಸಂವತ್ಸರಗಳನ್ನು ಕಂಡಿರ್ತಕ್ಕಂಥ 600 ಸಿಬ್ಬಂದಿಯನ್ನು ಹೊಂದಿರತಕ್ಕಂಥ ಕರ್ನಾಟಕದ ಏಕೈಕ ದಿಗಂಬರ ಜೈನ ವಿದ್ಯಾಸಂಸ್ಥೆ ಅಂದರೆ ಈ ಭರತೇಶ ವಿದ್ಯಾಸಂಸ್ಥೆ. ಈ ಭರತೇಶ ವಿದ್ಯಾಸಂಸ್ಥೆಯ ವಜ್ರ ಮಹೋತ್ಸವದ ಸುಸಂದರ್ಭದಲ್ಲಿ ಔಚಿತ್ಯಪೂರ್ಣವಾಗಿ ಈ ಜೈನ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳತಕ್ಕಂಥ ಉದಾರತೆಯನ್ನು ಈ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಕೈಗೊಂಡಿದೆ. ಮೊದಲಿಂದಲೂ ಜೈನ ಧರ್ಮ, ಸಾಹಿತ್ಯ, ಕಲೆ ಇತ್ಯಾದಿಗಳಿಗೆ ಸಂಬಂಧಿಸಿದಂಥ ಸೆಮಿನಾರ್ಗಳನ್ನು ಆಯೋಜಿಸುವುದರಲ್ಲಿ ಈ ಸಂಸ್ಥೆ ಯಾವಾಗಲೂ ಮುಂದೆ ನಿಂತಿದೆ. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾನು ಜೈನ ಸಂಸ್ಕೃತಿ ಅಧ್ಯಯನ ಕೇಂದ್ರದ ಗೌರವ ನಿರ್ದೇಶಕನಾಗಿದ್ದಾಗ ಮತ್ತು ಇತರೆ ಸಂದರ್ಭಗಳಲ್ಲಿ ಕೂಡ ಈ ಸಂಸ್ಥೆ ಅಂಥ 4 ಸೆಮಿನಾರ್ಗಳನ್ನು ಪ್ರಾಯೋಜಿಸಿದ್ದನ್ನು ನಾನು ಕಂಡಿದ್ದೇನೆ. ಅದರಲ್ಲಿ ಈ ಸಂದರ್ಭದಲ್ಲಿ ಕರ್ನಾಟಕದ ಜೈನ ಸಾಹಿತ್ಯದ ಶೋಧ, ಸಂಗ್ರಹ, ಪರಿಷ್ಕರಣೆ ಮತ್ತು ಪ್ರಕಟಣೆಗೆ ಶ್ರಮಿಸಿದ ಮತ್ತೆ ಕೆಲವು ಮಹನೀಯರನ್ನು ನಾವು ಜ್ಞಾಪಿಸಿಕೊಳ್ಬೇಕು. ಡಿ ಎಲ್ ರೈಸ್, ಜಾನ್ ಗ್ಯಾರೆಟ್, ಆಮೇಲೆ ಇನ್ನೂ ಅನೇಕ ಜನ ಬರ್ತಾರೆ, ಕೆ ವಿ ಪಾಠಕ್, ಆಮೇಲೆ ಶೇಷ ಅಯ್ಯಂಗಾರ್, ಆರ್ ನರಸಿಂಹಾಚಾರ್, ರಾಮಾನುಜ ಅಯ್ಯಂಗಾರ್, ಶಾಂತಿರಾವ್ ಶಾಸ್ತ್ರಿ, ಬಿ ಎಸ್ ಕುಲಕರ್ಣಿ, ಡಿ ಎಲ್ ನರಸಿಂಹಾಚಾರ್, ಕೆ ಜಿ ಕುಂದನಕಾರ್, ಬಿ ಎಸ್ ಸಣ್ಣಯ್ಯ, ಎಲ್ ಬಸವರಾಜು, ಕೆ ಬಿ ಪಾಠಕ್, ಪಿ ಬಿ ದೇಸಾಯಿ, ಆರ್ ಸಿ ಹಿರೇಮಠ್, ಎಂ ಬಿ ನೇಗ್ನಾಳ್, ಎಂ ಬಸವಾರಾಧ್ಯ, ಡಿ ಬಿ ಮಹೇಶ್ವಾಡಿ, ವೆಂಕಟಾಚಲ ಶಾಸ್ತ್ರಿ, ಎಂ ಎಂ ಕಲಬುರ್ಗಿ, ಎಂ ಚಿದಾನಂದಮೂರ್ತಿ, ಸತ್ತ ಸುಶಾಂತರಾಯರು, ಬಿ ಎಸ್ ಸಣ್ಣಯ್ಯ, ಎಸ್ ಶಿವಣ್ಣ, ಅಂಪನಾವರು, ಕಮಲ ಅಂಪನಾವರು, ಜಿ ಬ್ರಹ್ಮಪ್ಪ, ವೈ ಸಿ ಭಾನುಮತಿ, ಬಿ ವಿಶ್ವರು, ಸೀತಾರಾಮ್ ಜಾಗಿರ್ದ, ಹನುಮಾಕ್ಷಿ ಯೋಗಿ, ಜಿ ಜಿ ಮಂಜುನಾಥನ್, ಅಲ್ಲಿ 100 ಜನ. ಈ 100 ಜನ ಕೆಲಸ ಮಾಡಲಿಕ್ಕೆ ಸಾಮಗ್ರಿಯನ್ನು ಒದಗಿಸಿರುವಂತಹ ಜೈನ ಹಿನ್ನೆಲೆಯ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಇನ್ನೂ ಇಂಥ 100 ಜನ ದುಡಿದ್ರೂ ಸಹಿತ ಅವರಿಗೆ ಬೇಕು. ಆ ಸಿ ಹಿರೇಮಠ ಒಂದು ಮಾತನ್ನು ಮತ್ತೆ ಮತ್ತೆ ಹೇಳ್ತಿದ್ರು, ಅವ್ರು ನೆನಪು ಮಾಡ್ತದೆ ನನಗೆ, ವೆರೆವರ್ ಯು ಡಿಗ್ ದೇರ್ ಯು ವಿಲ್ ಗೆಟ್ ಎ ಜೈನ ಐಡಲ್. ಎಲ್ಲಿ ನೀವು ನೆಲ ತೋಡಿದ್ರೂ ಅಲ್ಲಿ ಒಂದು ಜೈನ ವಿಗ್ರಹ ನಿಮಗೆ ಸಿಗುತ್ತದೆ. ವೆರೆವರ್ ಯು ಸ್ಕ್ರಾಚ್ ದೇರ್ ಯು ವಿಲ್ ಗೆಟ್ ಎ ಜೈನ ಎಪಿಟಾಫ್. ಎಲ್ಲಿ ನೀವು ನೆಲವನ್ನು ಕೆದರಿದ್ರೂ ಸಹಿತ ಅಲ್ಲಿ ನಿಮಗೊಂದು ಜೈನ ಶಾಸನ ಸಿಗ್ತದೆ ಅನ್ನುವಂಥ ಮಾತನ್ನ ಆರ್ಸಿ ಹಿರೇಮಠ ಹೇಳ್ತೀವಿ. ಅಷ್ಟು ಹಿರಿದಾದ ಸಂಪತ್ತು. ನನಗನ್ನಿಸ್ತದೆ ಭೂಮಿಯ ಮೇಲಿರುವ ಸಂಪತ್ತಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುವ ಸಂಪತ್ತು ಇವತ್ತಿಗೂ ಕೂಡ ಭೂಮಿಯ ತಳದಲ್ಲಿ ಅಡಗಿದೆ ಜೈನ ಸಂಪತ್ತು. ನೀವೆಲ್ಲೋ ಮನೆ ಕಟ್ಟಲಿಕ್ಕೆ ಗುಣಾಗಿ ತೋಡ್ಲಿಕ್ಕೆ ಹೋದಾಗ ಅಲ್ಲೊಂದು ಮೂರ್ತಿ ಸಿಗ್ತದೆ, ಅಲ್ಲೊಂದು ಶಾಸನ ಸಿಗ್ತದೆ. ಇತ್ತೀಚೆಗೆ ಹೊಂಬುಜ ಮಠದಲ್ಲಿ ಸಿಕ್ಕಿರುವಂತಹ ಒಂದು ಶಾಸನದ ಬಗ್ಗೆ 3 ದಿನಗಳ ಹಿಂದೆ